ಮೈಸೂರಿನಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ. ಮಕ್ಕಳು ಟಿಪ್ಪು ಸಾಧನೆ ಓದೋದು ಬಿಜೆಪಿಗೆ ಬೇಡ, ಆದರೆ ಯಡಿಯೂರಪ್ಪ ಜೈಲಿಗೆ ಹೋದ ವಿಚಾರವನ್ನ ಓದ್ಲಿ, ಅದರ ಬದಲು ವ್ಯಂಗ್ಯವಾಡಿದ್ದಾರೆ. ಜೊತೆಗೆ ಆಪರೇಷನ್ ಕಮಲ, ಗಣಿ ಲೂಟಿಯ ಬಗ್ಗೆ ಕೂಡ ಓದ್ಲಿ, ಇದನ್ನ ಓದಬೇಕಾ ಅಥವಾ ಟಿಪ್ಪು ಸಾಧನೆಯ ಬಗ್ಗೆ ಮಕ್ಕಳು ಓದಬೇಕಾ, ಹೀಗಂತ ಕಿಡಿಕಾರಿದ್ದಾರೆ ಮಾಜಿ ಸಚಿವ ತನ್ವೀರ್ ಸೇಠ್. ಹೊಸ ಇತಿಹಾಸ ಬರೆಯುವಂತಹ ಪ್ರಯತ್ನ ಮಾಡಬೇಕಾದ್ರೆ ಇವರ ಆಪರೇಷನ್ ಕಮಲ, ಇವರು ಜೈಲ್ಗೆ ಹೋಗಿ ಬಂದಿದ್ದು, ಇವರ ಗಣಿ ಹಗರಣಗಳು, ಇದು ಮುಂದಿನ ಪೀಳಿಗೆ ಓದಬೇಕಾಗುತ್ತಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಇದೇ ಯಡಿಯೂರಪ್ಪ ಅವರು ಟಿಪ್ಪುವಿನ ಗೋರಿಗೆ ಸಮಾಧಿಗೆ ಬಂದಂತಹ ಸಂದರ್ಭದಲ್ಲಿ ಟಿಪ್ಪು ಒಬ್ಬ ವೀರ ಸೇನಾನಿ, ಅವನು ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿಸಿ ಈ ರಾಷ್ಟ್ರಕ್ಕೆ ರಕ್ಷಣೆ ನೀಡುವಂಥವನು ಅಂದ್ಬಿಟ್ಟು ಬರೆದೋದಂಥದ್ದು ಇವತ್ತು ಇತಿಹಾಸದಲ್ಲೇ ಉಳ್ಕೊಂಡಿದೆ. ಬಹುಶಃ ಒಳ್ಳೆಯ ಸಂಸ್ಕೃತಿಗಳನ್ನ ನಾವು ಮುಂದೆ ತಗೊಂಡೋಗ್ಬೇಕಾಗುತ್ತೆ. ಯಾರು ಯಾವುದನ್ನು ಮಾಡ್ತಾರೆ, ಯಾಕಂದರೆ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಅವರವರ ಆರಾಧ್ಯ ದೇವರನ್ನ ಆ ನಂಬಿಕೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಸೊ ಇಂಥ ಕಾರಣದಿಂದ ನಾವು ಇತಿಹಾಸಕ್ಕೆ ಹೊಸ ಆಯಾಮ ಕೊಡುವಂಥಕ್ಕಿಂತ ಇರೋ ಇತಿಹಾಸನ ತಿರ್ಸದೆ ಬರುವಂಥ ಪೀಳಿಗೆಗೆ ನಾವು ಕೊಡುವಂಥದ್ದು ಸೂಕ್ತ. ಹೊಸ ಇತಿಹಾಸ ಬರೆಯುವಂಥ